ಹಲೋ ಎವ್ರಿವಾನ್, ನಮ್ಮ ಕನ್ನಡ ಚಾನೆಲ್ ನಾಟಿ ಥ್ರೆಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಬ್ಲಾಗ್ನ ವಿಸಿಟ್ ಮಾಡಿ ನಾಟಿ ಥ್ರೆಡ್ಸ್ ಡಾಟ್ ನೆಟ್ ಅಂತ. ಇವತ್ತಿನ ಈ ವಿಡಿಯೋಲಿ ನಾನು ಈ ರೀತಿ ಲಕ್ಷ್ಮಿ ಕಾಸು ಯೂಸ್ ಮಾಡಿಕೊಂಡು ಡೋನಟ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಎಲ್ಲ ಮೆಟೀರಿಯಲ್ಸೂ ನಾಟಿ ಥ್ರೆಡ್ಸ್ ಡಾಟ್ ಕಾಮ್ ಅಲ್ಲಿ ಅವೈಲೇಬಲ್ ಇದೆ. ಇದು ಬಂದು ಮೆಟಲ್ ಬೀಡ್ಸ್, ಹಾಗೆ ಲಕ್ಷ್ಮಿ ಕಾಸು, ಗೋಲ್ಡ್ ಸ್ಟೋನ್ ಚೈನ್, ಈ ರೀತಿ ಕುಂದನ್ಸು, ಆಮೇಲೆ ಸಿಲ್ಕ್ ಥ್ರೆಡ್, ಕ್ರೋಷೆ ಮಾಡಬೇಕು ಕಾದ್ರೆ ಬಳಸುವಂತಹ ಹುಕ್, ಆಮೇಲೆ ಸಿಲ್ಕ್ ಥ್ರೆಡ್ಸ್, ಜರಿ ಥ್ರೆಡ್, ಎಲ್ಲಾನು ನಾಟಿ ಥ್ರೆಡ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನ ಚೆಕ್ ಮಾಡಿ, ಹಾಗೆ ಆಫರ್ಸ್ ಕೂಡ ನಡೀತಾ ಇದೆ. ಸೊ ನೋಡಿ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿ. ಸೊ ಇವತ್ತಿನ ಡಿಸೈನ್ ಈ ರೀತಿ ಇದೆ. ಫಸ್ಟ್ ಇದಕ್ಕೆ ಎರಡ್ ತರ ಲೈನ್ಸ್, ಕ್ರೋಷೆ ಲೈನ್ಸ್ ಹಾಕೊಂಡು ಆಮೇಲೆ ಡೋನಟ್ಸ್ ನ ಅಟ್ಯಾಚ್ ಮಾಡೋದು. ಸೊ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಫಸ್ಟ್ ಸ್ಟೆಪ್ ವರ್ಕ್ ಮಾಡೋದಕ್ಕೆ ನಾನು 6 ಎಳೆ ಸಿಲ್ಕ್ ದಾರ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನೀಡಲ್ ನಂಬರ್ 10, 0.75 mm ಹುಕ್ಕು. ರೈಟ್ ಸೈಡ್ ಸೀರೆದು ಮೇಲೆ ಇದೆ. ಬೇಸ್ ಲೈನ್ ತುಂಬಾನೇ ಸಿಂಪಲ್, ಅಂದ್ರೆ ಇದಕ್ಕೆ ಚೈನ್ ಬೇಸ್ ತರ ಏನು ಹಾಕೋದು ನೆಸೆಸರಿ ಇಲ್ಲ. ಕಾರ್ನರ್ಗೆ ಗಂಟನ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿಗೆ ಎರಡು ಚೈನು, ಅದಾದ್ಮೇಲೆ ಎರಡು ಡಬಲ್ ಕ್ರೋಷೆ, ಒಂದ್ರ ಪಕ್ಕ ಒಂದಿರಬೇಕು ಈ ಎರಡು ಡಬಲ್ ಕ್ರೋಷೆ. ಇದಾದ್ಮೇಲೆ ಮತ್ತೆ ಎರಡು ಚೈನು. ಸೊ ಅದು ಎಲ್ಲಿಗೆ ರೀಚ್ ಆಗತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಎರಡು ಡಬಲ್ ಕ್ರೋಷೆ ಹಾಕಬೇಕು. ಸೊ ನಾವು ಡಬಲ್ ಕ್ರೋಷೆ ಡೈರೆಕ್ಟ್ ಆಗಿ ಬಟ್ಟೆಗೆ ಹಾಕೋದ್ರಿಂದ ತುಂಬಾ ಉದ್ದ ಇರಬಾರ್ದು, ಸ್ಟಿಚಸ್ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇರಬೇಕು ಈ ರೀತಿ. ಸೊ ಟೂ ಚೈನ್ಸ್, ಮತ್ತೆ ಅದು ಎಲ್ಲಿ ರೀಚ್ ಆಗ್ತದೆ ಅಲ್ಲಿಗೆ ನೋಡ್ಬಿಟ್ಟು ಎರಡು ಡಬಲ್ ಕ್ರೋಷೆ, ಇದು ಒಂದು ಪಕ್ಕ ಒಂದಿರಬೇಕು. ಸೊ ಇದೆ ನಮ್ಗೆ ಫಸ್ಟ್ ಸ್ಟೆಪ್, ತುಂಬಾನೇ ಸಿಂಪಲ್. ಇಲ್ಲಿ ಪಲ್ಲು ಪಿಂಕ್ ಕಲರ್ ಬಂದಿರೋದ್ರಿಂದ ನಾನು ಅದು ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಸೀರೆ ಬಾಡಿ ಕಲರ್ ಬಂದು ಇದು, ಸೊ ಹಂಗಾಗಿ ನಾನು ಆ ಕಲರ್ ಇಂದ ಫಸ್ಟ್ ಸ್ಟೆಪ್ ಮಾಡ್ಕೋತಿದ್ದೀನಿ. ಸೊ ಈ ಸ್ಟೆಪ್ ಇದೇ ರೀತಿ ಕೊನೆವರೆಗೂ ಹಾಕೋಬೇಕು. ಸೊ ಫಸ್ಟ್ ಸ್ಟೆಪ್ ಹಾಕಿದ್ದಾಗಿದೆ. ಈಗ ಇಲ್ಲಿ ದಾರನ ಕಟ್ ಮಾಡಿಕೊಂಡು ನಾನು ಸೆಕೆಂಡ್ ಕಲರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಪಿಂಕ್ ಕಲರ್. ಆಮೇಲೆ ಈ ಸ್ಟೆಪ್ ಅಲ್ಲಿ ಈ ರೀತಿ ಮೆಟಲ್ ಬೀಡ್ಸ್ ಬೇಕಾಗುತ್ತೆ. ನಿಮ್ಗೆ ಮೆಟಲ್ ಬೀಡ್ಸ್ ಬೇಡ ಅನ್ನೋದಾದ್ರೆ ನೀವು ರೆಗ್ಯುಲರ್ ಆಗಿ ಕುಚ್ ಬೀಡ್ಸ್, 3 mm ಸೈಜ್ ಇರೋ ಕುಚ್ ಬೀಡ್ಸ್ ನಾನೇ ಯೂಸ್ ಮಾಡ್ಕೋಬಹುದು. ಸೊ ಈ ಫಸ್ಟ್ ಸ್ಟಿಚ್ ಅಲ್ಲಿ ನಾನು ನೀಡ್ಲ್ ನ ಹಾಕ್ಬಿಟ್ಟು ಒಂದು ಲೂಪ್ ನ ಎಳ್ಕೊಂಡು ಶುರು ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು, ಈ ಎರಡು ಚೈನ್ ಗ್ಯಾಪ್ ಅಲ್ಲಿ ಎರಡು ಕಂಬ ಹಾಕ್ಬೇಕು. ಸೊ ಎರಡು ಕಂಬ ಮಧ್ಯ ಒಂದು ಬೀಡ್, ಸೊ ಬೀಡ್ ನ ಪುಷ್ ಮಾಡಿಕೊಂಡು ಇನ್ನೊಂದು ಕಂಬ ಅದ್ರ ಪಕ್ಕದಲ್ಲಿ ಹಾಕ್ಬೇಕು. ಮತ್ತೆ ಎರಡು ಚೈನು, ಒಂದು ಕಂಬ ಈ ಗ್ಯಾಪ್ ಅಲ್ಲಿ, ಬೀಡ್ ನ ಪುಷ್ ಮಾಡಿಕೊಂಡು ಇನ್ನೊಂದು ಕಂಬ. ಸೊ ಇದು ಸೆಕೆಂಡ್ ಸ್ಟೆಪ್ ಅಷ್ಟೇ, ಬೇಸಿಕಲಿ ಇದನ್ನೇ ರಿಪೀಟ್ ಮಾಡ್ತಾ ಇದೀವಿ. ಬಟ್ ಈ ಸ್ಟೆಪ್ ಅಲ್ಲಿ ಬೀಡ್ ಒಂದೇನೆ ಎಕ್ಸ್ಟ್ರಾ ಆಡ್ ಮಾಡ್ಕೋತಾ ಇರೋದು. ಸೊ ಈ ಸ್ಟೆಪ್ ಇದೇ ತರ ಕೊನೆವರೆಗೂ ಕಂಟಿನ್ಯೂ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಕೂಡ ಹಾಕಿದ್ದಾಗಿದೆ. ಇದಾದ್ಮೇಲೆ ಈ ಥರ್ಡ್ ಸ್ಟೆಪ್ ಅಲ್ಲಿ ಈ ರೀತಿ ಡೋನಟ್ಸ್ ನ ಆಡ್ ಮಾಡ್ಕೋಬೇಕು. ಇಲ್ಲಿ ಡೋನಟ್ಸ್ಗೆ ನಾನು ಆಲ್ರೆಡಿ ಡಬಲ್ ಕ್ರೋಷೆ ಹಾಕಿ ಇಟ್ಕೊಂಡಿದ್ದೀನಿ, 40 ಡಬಲ್ ಕ್ರೋಷೆ ಹಾಕಿರೋದು. ನಿಮ್ಗೆ ಇನ್ ಕೇಸ್ ಇದು ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ನಾನು ಒಂದು ಲಿಂಕ್ ನ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಕೌಂಟ್ ನನಗೂ ಇನ್ನೂ ಗೊತ್ತಿಲ್ಲ. ಸೊ ಒಂದು ಅರೌಂಡ್ 18-20 ಡೋನಟ್ಸ್ ನ ನಾನು ಹಾಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಎಂಡ್ ಮಾಡಿಬಿಟ್ಟು ಈ ದಾರನ ಹಾಗೆ ಗಂಟು ಮಾಡ್ಕೊಂಡು ಉದ್ದ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಯೂಸ್ ಮಾಡಿದ್ವಲ್ಲ ಅದೇ ತರದ ಗೋಲ್ಡ್ ಬೀಡ್ಸ್ ಕೂಡ ಬೇಕಾಗತ್ತೆ. ಸೊ ಇದು ಫೈನಲ್ ಸ್ಟೆಪ್.
ಸೊ 3 ಚೈನ್ಸು ಆ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಹಾಕಿದ್ದೀನಿ. ಸೊ ಈ ಥರ 3 ಬ್ಲಾಕ್ ಹಾಕ್ಕೊಳ್ಳೋಣ, 4 ಬ್ಲಾಕು. ಸೊ ಇವಾಗ ಇದು ಫಸ್ಟ್ ಬ್ಲಾಕ್ ಬಂದು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ, ಅದಾದ್ಮೇಲೆ 3 ಬ್ಲಾಕ್ಸ್ ಖಾಲಿಯಾಗಿರುತ್ತೆ. ಈ ಪಾಯಿಂಟ್ ಅಲ್ಲಿ ನಾನು ಡೋನಟ್ ನ ಆಡ್ ಮಾಡ್ಕೋತಾ ಇದ್ದೀನಿ. ಡೋನಟ್ ಸೈಜ್ ಬಂದು 2.5 ಸೆಂಟಿಮೀಟರ್ಸ್. ನಿಮಗೆ ಇನ್ನೂ ಚಿಕ್ಕದ್ ಬೇಕು ಅಂದರೆ 2 ಸೆಂಟಿಮೀಟರ್ಸ್ ಡೋನಟ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಷೆ ಹಾಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಅದಾದ್ಮೇಲೆ ಬೀಡ್ಸ್ ಆ್ಯಡ್ ಮಾಡಬೇಕು ಡೋನಟ್ಗೆ. ಸೊ ಒಂದು ಬೀಡ್ನ ಪುಷ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಸಿಂಗಲ್ ಕ್ರೋಷೆ, ಮತ್ತೆ ಅದೇ ರೀತಿ ಪುಷ್ ಮಾಡಿಬಿಟ್ಟು ಒಂದು ಸ್ಟಿಚ್ ಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಸಿಂಗಲ್. ಸೊ ಈಗ ಇದು ಉದ್ದ ಬಿಟ್ಟಿರೋದು ಏನಕ್ಕೆ ಅಂದ್ರೆ, ಈ ಸಿಂಗಲ್ ಹಾಕ್ತಾ ಹಾಕ್ತಾನೆ ಆ ದಾರನ ಕವರ್ ಮಾಡೋಕ್ ಈಸಿ ಆಗತ್ತೆ ಅಂತ. ನಂದು ಪ್ರೀವಿಯಸ್ ಡೋನಟ್ ವಿಡಿಯೋಲಿ ನಾನು ಇದನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟು ಗ್ಲೂ ಹಾಕಿದ್ದೆ, ಬಟ್ ನನಗೆ ಮಾಡ್ತಾ ಮಾಡ್ತಾ ಈ ರೀತಿ ಮಾಡಿದ್ರೆ ಫಿನಿಷಿಂಗ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇವಾಗಿಂದ ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಇದೊಂದು ಅಷ್ಟುದ್ದ ಹಾಕ್ಬಿಟ್ಟು ಆಮೇಲೆ ಇದನ್ನ ಟ್ರಿಮ್ ಮಾಡಿದ್ರೆ ಸರಿ ಹೋಗುತ್ತೆ. ಈಗ ಆಲ್ಮೋಸ್ಟ್ ಹಾಫ್ ಆಗಿದೆ. ಇವಾಗ ಇದನ್ನ ಎಕ್ಸ್ಟ್ರಾ ಥ್ರೆಡ್ ನ ನಾನು ಟ್ರಿಮ್ ಮಾಡ್ಕೋತೀನಿ. ಇದೊಂಥರ ಒಳಗಡೆನೆ ಕನ್ಸೀಲ್ ಆಗುತ್ತೆ, ಬಿಚ್ಚೋಗೋ ಭಯನೂ ಇರಲ್ಲ, ಆಮೇಲೆ ಗಮ್ ಹಾಕೋ ಎಕ್ಸ್ಟ್ರಾ ವರ್ಕು ಇರಲ್ಲ. ಸೊ ಇದು ಫುಲ್ ಡೋನಟ್ಗೆ ಬೀಡ್ಸ್ ಹಾಕೋದಾಗಿದೆ. ಫುಲ್ ಅಂದರೆ ನಾನು ಇಲ್ಲಿ ಲಾಸ್ಟಲ್ಲಿ 3 ಸ್ಟಿಚಸ್ನ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ನಾನು ಇದನ್ನು ನೆಕ್ಸ್ಟ್ 2 ಚೈನ್ ಬ್ಲಾಕ್ ಒಳಗಡೆ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನಾಗುತ್ತೆ, ನಾವು ಕೊನೆವರೆಗೂ ಹಾಕ್ಬಿಟ್ರೆ ಮತ್ತೆ ಅದನ್ನು ಇಲ್ಲೇ ಸಿಂಗಲ್ ಕ್ರೋಷೆ ಮಾಡಬೇಕಾಗತ್ತೆ. ಅದು ನೀಟಾಗಿ ಕುತ್ಕೊಳ್ಳಲ್ಲ, ಫ್ಲ್ಯಾಟಾಗಿ ಕೂರಲ್ಲ, ಅದು ಹಿಂಗೆ ತಿರುಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ 3 ಚೈನ್ ಬ್ಲಾಕ್ಸ್ ಹಾಕಬೇಕು. ಸೊ 3 3 ಚೈನ್ಸು ಒಂದು ಸಿಂಗಲ್ ಕ್ರೋಷೆ. ಸೊ ಇಲ್ಲಿ ಕುಚ್ಚಾದ್ಮೇಲೆ ಆಕ್ಚುಲಿ 1 2 3 ಬ್ಲಾಕ್ಸ್ ಬಿಟ್ಟಿದ್ದೀವಿ. ಇಲ್ಲಿ 1 2 3 ಬ್ಲಾಕ್ಸ್ ಬಿಟ್ಟು 4th ಬ್ಲಾಕ್ ಅಲ್ಲಿ ಕುಚ್ಚು ಬರುತ್ತೆ. ಕುಚ್ ಬಂದಿರೋ ಬ್ಲಾಕ್ ಆದ್ಮೇಲೆ ಮತ್ತೆ 3 ಬ್ಲಾಕ್ಸ್ ಹಾಕ್ಬೇಕು. ಸೊ ಇಲ್ಲಿ 7 ಬ್ಲಾಕ್ಸ್ ಆಗತ್ತೆ. ಇದು 1 2 3 4 5 6 7 7 ಬ್ಲಾಕ್ಸ್ ಆದ್ಮೇಲೆ ನೆಕ್ಸ್ಟ್ ಡೋನಟ್ ನ ಇದೇ ರೀತಿ ಆಡ್ ಮಾಡ್ಕೋಬೇಕು ಮತ್ತೆ. ಸೊ ಇನ್ ಬಿಟ್ವೀನ್ 2 ಡೋನಟ್ಸ್ ಇಲ್ಲಿ 7 ಬ್ಲಾಕ್ಸ್ ಇರಬೇಕು. ಈ ಸೆಂಟರ್ ಬ್ಲಾಕ್ ಅಲ್ಲಿ
ಕುಚ್ ಬರುತ್ತೆ, ತ್ರೀ ಈ ಕಡೆ ತ್ರೀ ಈ ಕಡೆ ಬ್ಲಾಕ್ಸ್ ಬಿಡಬೇಕು. ಡೋನಟ್ ಆ್ಯಡ್ ಮಾಡೋದಂತೂ ಎಕ್ಸಾಕ್ಟ್ಲಿ ಸೇಮ್, ಅದರಲ್ಲಿ ಯಾವುದೇ ಥರದ್ದು ಚೇಂಜ್ ಏನೂ ಇಲ್ಲ. ಸೊ ಈ ಸ್ಟೆಪ್ ಆದಮೇಲೆ ಕುಚ್ ಕಟ್ಟಬೇಕು, ಅದಾದಮೇಲೆ ಇದಕ್ಕೆ ಕಾಸು ಲಕ್ಷ್ಮೀ ಕಾಸನ್ನ ಅಂಟಿಸ್ಬೇಕಾಗತ್ತೆ. ಡೋನಟ್ಸ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಇಲ್ಲಿ ಕುಚ್ಚನ್ನ ಆಗ್ಲೇ ಕಟ್ಬಿಟ್ಟಿದ್ದೀನಿ. ಕುಚ್ಚಿಗೆ 127 ದಾರನ ತಗೊಂಡು ಕಟ್ಟಿರೋದು. ಸೊ ಅದು ಡಬಲ್ ಆದಾಗ 240 ಸ್ಟ್ಯಾಂಡ್ಸ್ ಆಗುತ್ತೆ. ಇಲ್ಲಿಗೆ ಕಾಸು ಅಂಟಿಸ್ಬಿಟ್ಟು ಅದಕ್ಕೆ ಗೋಲ್ಡ್ ಸ್ಟೋನ್ ಚೈನ್ ಹಾಗೆ ಮ್ಯಾಚಿಂಗ್ ಕಲರ್ ಕುಂದನ್ನ ಅಂಟಿಸಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಬಳಸ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂನ ಫಸ್ಟು ಇಲ್ಲಿ ಔಟ್ಲೈನ್ ಹಾಕೋಬೇಕು. ತುಂಬ ಜಾಸ್ತಿ ಗ್ಲೂ ಯೂಸ್ ಮಾಡಬಾರ್ದು, ತುಂಬ ಆದಷ್ಟು ಸ್ವಲ್ಪ ಗ್ಲೂನ ಈ ರೀತಿ ಸ್ಪ್ರೆಡ್ ಮಾಡಿ. ಇಲ್ಲಿ ಆಂಟಿಕ್ ಕಾಸ್ ಬಳಸ್ತಾ ಇದ್ದೀನಿ. ಸೊ ಇದಕ್ಕೆ ಈ ಥರ ಲೂಪ್ ಇರುತ್ತಲ್ವಾ, ಈ ಲೂಪು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ಸೊ ಇದು ಈ ರೀತಿ ಫಿಕ್ಸ್ ಆದಮೇಲೆ ಗೋಲ್ಡ್ ಸ್ಟೋನ್ ಚೈನ್ನ ನಾನು ಆಗಲೇ ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಕಾಸ್ ಪಕ್ಕದಲ್ಲೇ ಒಂದು ಸ್ವಲ್ಪ ಈ ರೀತಿ ಗ್ಲೂ ಹಾಕ್ಕೊಂಡು ಅದನ್ನು ಸ್ಟಿಕ್ ಮಾಡ್ಕೋಬೇಕು. ಸೊ ಸ್ಟೋನ್ ಚೈನ್ ಸ್ಟಿಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಸೆಂಟರ್ಗೆ ಆ ಲೂಪ್ ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ನಾನು ಮ್ಯಾಚಿಂಗ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಅದು ಅದು ಬೇಡ ಅನ್ನೋದಾದ್ರೆ ಈ ಸ್ಟೋನ್ ಚೈನ್ ನಾನೇ ಫುಲ್ ಸರ್ಕಲ್ ಆಗಿ ಅಂಟಿಸ್ಕೋಬಹುದು. ಸೊ ಇದನ್ನ ಈಗ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದ್ಮೇಲೆ ನೋಡಿ ಗ್ಲೂ ಎಲ್ಲ ಆಕ್ಚುಲಿ ಡಿಸಾಲ್ವ್ ಆಗುತ್ತೆ, ನಮ್ಗೆ ಯಾವುದೇ ತರದ ಗ್ಲೂ ಕಾಣಲ್ಲ. ಮಿನಿಮಮ್ 30 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡಬೇಕು. ಇದೇ ರೀತಿ ಫ್ಲಾಟ್ ಆಗಿ ಲೇ ಮಾಡಿ ಡ್ರೈ ಆದ್ಮೇಲೆ ಸೀರೆನ ಮಡಚಿಟ್ಕೋಬಹುದು. ಸೊ ಸೀರೆ ಫುಲ್ ಫಿನಿಶ್ ಆಗಿದೆ. ಲಕ್ಷ್ಮೀ ಕಾಸ್ ಎಲ್ಲ ಅಂಟಿಸಿದ್ದಾದ್ಮೇಲೆ ಒಣಗೋದಕ್ಕೆ ಬಿಟ್ಟಿದ್ದೀನಿ. ಒಣಗಿದ್ದಾದ್ಮೇಲೆ ನೋಡಿ ಯಾವುದೇ ಥರದ್ದು ಗ್ಲೂ ಆಗಲಿ ಏನು ಕಾಣಿಸಲ್ಲ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಗ್ಲೂನ. ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಸ್ಟೇನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಸ್ಟೇನ್ ಆಗಲಿ ಏನೇ ಕಾಣಿಸಲ್ಲ. ಬಟ್ ಫುಲ್ ಫಿನಿಶ್ ಆದಮೇಲೆ ಇದು ಸೀರೆ ಉಟ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಫಾಲ್ ಆಗುತ್ತಲ್ವಾ, ಇದು ತುಂಬಾ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಬ್ರೈಡಲ್ ಸಾರಿ ಆಗಿರೋದ್ರಿಂದ ಸ್ಟೋನ್ ಚೈನ್ಸ್ ಎಲ್ಲಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ಇನ್ನೇನಾದರೂ ರಿಕ್ವೆಸ್ಟ್ ಇದ್ದರೆ ನನಗೆ ವಾಟ್ಸಪ್ ಮೂಲಕ ರಿಕ್ವೆಸ್ಟ್ ಮಾಡಿ. ಐ ಥಿಂಕ್ ಈ ವಿಡಿಯೋಲ್ಲಿ ಇಷ್ಟೇ. ಹೋಗೋಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್, ನಮ್ಮ ಬ್ಲಾಗ್ನ ಚೆಕ್ ಮಾಡೋದು ಮರಿಬೇಡಿ, naughtythreads.net. ಹಾಗೆ ನಮ್ಮ ಬೇರೆ ಮೇನ್ ಚಾನಲ್ ನಾಟಿ ಥ್ರೆಡ್ಸ್ಗೂ ಸಬ್ಸ್ಕ್ರೈಬ್ ಆಗಿ, ಕನ್ನಡ ವಿಡಿಯೋಸ್ ಬೇಕಾದಲ್ಲಿ ಈ ಚಾನಲ್ ನೋಡಿ, ಇಂಗ್ಲೀಷ್ ವಿಡಿಯೋಸ್ ಬೇಕಾದಲ್ಲಿ ಆ ಚಾನಲ್ಗೆ ಫಾಲೋ ಆಗಿ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.